ನಾನು ಸಿಂಧು ಇವತ್ತು ನಾನು ಮಂಡಿಸಿರುವ ವಿಷಯ ಉದ್ಯೋನ್ಮುಖ ಪಾತ್ರ ಮತ್ತು ಜವಾಬ್ದಾರಿಗಳು ಯುವಕ ವ್ಯವಸ್ಥೆ ಎನ್ನುವುದು ಒಂದು ಪ್ರಶಾಂತವಾದ ಕಾಲವಾಗಿದ್ದು ಜೀವನದಲ್ಲಿ ನಿಶ್ಚಿತ ಗುರಿಯನ್ನು ತಲುಪಲು ಹವಣಿಸಿ ಸೂಕ್ತವಾದ ಉದ್ಯೋಗವನ್ನು ಕೈಗೊಂಡು ಪ್ರಾಪಂಚಿಕ ಜ್ಞಾನದ ಅನುಭವಗಳಿಂದ ವಿವೇಕಿಯು ವಿಚಾರವಂತನು ಆಗಿ ಸಮಾಜಕ್ಕೆ ಹೊಂದಿಕೊಳ್ಳುವವನು ಸಾಮಾನ್ಯವಾಗಿ ಇಪ್ಪತ್ತೊಂದನೇ ವರ್ಷದ ನಂತರ ವ್ಯಕ್ತಿಯು ಎನಿಸಿಕೊಳ್ಳುತ್ತಾನೆ ಈ ಅವಧಿಯಲ್ಲಿ ಹಲವಾರು ಮಾರ್ಪಾಡುಗಳಾಗಿದ್ದು ಅವುಗಳಲ್ಲಿ ಮೂರು ಪ್ರಮುಖವಾದ ಉಪವರ್ಗಗಳಾಗಿವೆ ಮೊದಲನೆಯದು ಪೂರ್ವ ವಯಸ್ಕತ ಹತ್ತರಿಂದ ಇಪ್ಪತ್ತೊಂದು ವರ್ಷದ ಅವಧಿ ಎಂದು ಪರಿಗಣಿಸಲಾಗಿದೆ ಎರಡು ವಯಸ್ಕತ ನಲವತ್ತರಿಂದ ಅರವತ್ತು ವರ್ಷದ ವಯಸ್ಸಿನ ಅವಧಿಯಾಗಿದೆ ಮೂರು ವೃದ್ಧಾಪ ವಯಸ್ಕತ ಅರವತ್ತರಿಂದ ಮರಣದವರೆಗಿನ ವಯಸ್ಸು ಎಂದು ಪರಿಗಣಿಸಲಾಗಿದೆ ಈ ಅವಧಿಯು ಹಲವಾರು ಮಹತ್ವದ ಕಾರ್ಯ ಮತ್ತು ಕ್ರಿಯೆಗಳಿಂದ ಗುರುತಿಸುವ ಅವಧಿಯಾಗಿದೆ ಇದರಲ್ಲಿ ಪ್ರಮುಖವಾಗಿ ಶಿಕ್ಷಕರ ಪಾತ್ರ ಮತ್ತು ಜವಾಬ್ದಾರಿಗಳು ಈ ಅವಧಿಯು ಯುವಕರ ಶಿಕ್ಷಣ ಮತ್ತು ತರಬೇತಿಯನ್ನು ತಮ್ಮ ಆದ್ಯತೆ ಹಾಗೂ ಗುರಿಗಳಿಗೆ ಅನ್ವಯಿಸುವಂತೆ ಪಡೆಯುವರು ಇಂತಹ ಸನ್ನಿವೇಶದಲ್ಲಿ ಯುವಕರನ್ನು ವೈಜ್ಞಾನಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕಾದದ್ದು ಶಿಕ್ಷಕರ ಪ್ರಮುಖವಾದ ಪಾತ್ರ ಒಂದು ಉತ್ತಮ ಸಲಹೆಗಾರರಾಗಬೇಕು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಪಾಲಕರ ಪಾತ್ರವನ್ನು ಶಿಕ್ಷಕರು ನಿರ್ವಹಿಸಬೇಕು ಜೀವನದ ಮಹತ್ವದ ನಿರ್ಧಾರಗಳನ್ನು ಈ ಅವಧಿಯಲ್ಲಿಯೇ ಏರ್ಪಡುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನು ಎದುರಿಸಿ ಅವುಗಳ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳುವಂತೆ ಮಾಡಬೇಕು ಎರಡು ವಿದ್ಯಾರ್ಥಿಗಳ ಸ್ವರೂಪ ತಿಳಿದುಕೊಳ್ಳಬೇಕು ಶಿಕ್ಷಕರಾದವರು ತಮ್ಮ ವಿದ್ಯಾರ್ಥಿಗಳ ವರ್ತನೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದರ ಮೂಲಕ ಉತ್ತಮ ಹಾಗೂ ಮೌಲ್ಯಯುತ ಅಂಶಗಳನ್ನು ಬೆಳೆಯುವ ಹಾಗೆ ನೋಡಿಕೊಳ್ಳಬೇಕು ಈ ಅವಧಿಯು ವಿದ್ಯಾರ್ಥಿಗಳ ಮನಶಾಸ್ತ್ರವನ್ನು ತಿಳಿದುಕೊಳ್ಳುವಂತೆ ಮಾಡಬೇಕು ಮೂರು ಆರೋಗ್ಯಯುತವಾದ ಪರಿಸರ ವಿದ್ಯಾರ್ಥಿಗಳ ಕಲಿಕಾ ಪರಿಸರ ಉಲ್ಲಾಸಿತವಾಗಿರಬೇಕು ಚಟುವಟಿಕೆಗಳು ಬೋಧನೆ ಅಥವಾ ಇತರ ಕಾರ್ಯಕ್ರಮಗಳು ಜರುಗುವ ಸಂದರ್ಭಗಳನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳಬೇಕು ಆರೋಗ್ಯಯುತವಾದ ವಾತಾವರಣದಲ್ಲಿ ಶಿಕ್ಷಣ ಪಡೆಯುವಂತೆ ಕಲಿಕೆ ಏರ್ಪಾಡಾಗುವಂತೆ ನೋಡಿಕೊಳ್ಳಬೇಕು ಬೋಧನೆ ಉಪಕರಣ ವಿಶಾಲವಾದ ಆಟದ ಮೈದಾನಗಳು ಮೂಲಭೂತ ಅಂಶಗಳನ್ನು ಪೂರೈಸುವ ಕಾರ್ಯವನ್ನು ಮಾಡಬೇಕು ನಾಲ್ಕು ನೈತಿಕ ಶಿಕ್ಷಣ ಈ ಅವಧಿಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ಪ್ರಾಪಂಚಿಕ ಅಂಶಗಳಿಗೆ ಅದರಲ್ಲೂ ಮನರಂಜನೆ ಉತ್ಕಟ ಸಂತಸವನ್ನು ನೀಡುವಂತಹ ಪ್ರೇರಣಾತ್ಮಕ ಅಂಶಗಳಿಗೆ ಪ್ರಭಾವಿತರಾಗಿ ವಿವಿಧ ಚಟಗಳಿಗೆ ದಾಸರಾಗುವ ಸಂಭವತೆ ಹೆಚ್ಚು ಇಂತಹ ವಿದ್ ಇಂತಹ ಲಕ್ಷಣಗಳು ವಿದ್ಯಾರ್ಥಿಗಳಲ್ಲಿ ಕಂಡುಬಂದರೆ ಅವುಗಳನ್ನು ಮೊದಲಿಂದಲೇ ಅವಲೋಕಿಸಿ ಪ್ರಾರಂಭದ ಹಂತದಲ್ಲಿ ಅವುಗಳಿಂದ ದೂರವಿರಲು ಅವರಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಶಿಕ್ಷಕರಾದರ ಆದವರ ಕರ್ತವ್ಯ ಐದು ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸುವುದು ಯುವಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸಿ ಅವುಗಳನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತೆ ಮಾಡಬೇಕು ಅವರಿಗೆ ವಿಶೇಷವಾದ ಅವಕಾಶ ಸಂದರ್ಭ ಮತ್ತು ಸನ್ನಿವೇಶಗಳನ್ನು ಒದಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು ಆರು ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು ವೈಜ್ಞಾನಿಕ ವಿಚಾರವಂತಿಕೆಯಂತಹ ಮನೋಭಾವನೆಗಳನ್ನು ಬೆಳೆಸಬೇಕು ಮಾಹಿತಿ ಅಥವಾ ಸಂಗತಿಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾದ ಉತ್ತೇಜನಗಳನ್ನು ನೀಡಬೇಕು ಏಳು ಶಿಕ್ಷಕರ ವರ್ತನೆ ಶಿಕ್ಷಕರು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಅತ್ಯುತ್ತಮವಾಗಿ ವರ್ತಿಸಬೇಕು ಅವರಲ್ಲಿ ಸ್ವಕಲ್ಪನೆ ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕತೆಯನ್ನು ಗೌರವಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಅವರನ್ನು ಪ್ರಶಂಸಿಸಬೇಕು ಎಂಟು ಪಠ್ಯೇತರ ಚಟುವಟಿಕೆಗಳಿಗೆ ಆಯೋಜನೆ ಶಿಕ್ಷಕರು ವಿದ್ಯಾರ್ಥಿಗಳ ಸರ್ವೋತಮುಖ ಬೆಳವಣಿಗೆ ಸೂಕ್ತವಾಗುವಂಥ ವೈವಿಧ್ಯಮಯವಾದ ಪಠ್ಯೇತರ ಚಟುವಟಿಕೆಗಳನ್ನು ಸಂಘಟಿಸಿ ಅವುಗಳನ್ನು ಹೊರತರುವಂತೆ ಮಾಡಬೇಕು ಸೂಕ್ತವಾದ ಪ್ರತಿಭೆಗಳನ್ನು ಅನಾವರಣ ಮಾಡುವ ಕೆಲಸವು ಶಿಕ್ಷಕರದೇ ಆಗಿರುತ್ತದೆ ಒಂಬತ್ತು ದೈಹಿಕ ಹಾಗೂ ಕಾರ್ಯಶಿಕ್ಷಣ ಹೊಸ ಶಿಕ್ಷಣ ಪದ್ಧತಿಯು ಮಕ್ಕಳನ್ನು ಕೇವಲ ಪಠ್ಯದಲ್ಲಿ ಮಾತ್ರ ಮುಂದುವರಿಸದೆ ಅವರ ದೈಹಿಕ ಕ್ಷಮತೆ ಹಾಗೂ ಕಾರ್ಯಕ್ಷಮತೆಯನ್ನು ಪೋಷಿಸುವ ಕಾರ್ಯವನ್ನು ಮಾಡಬೇಕು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು ಹತ್ತು ವಿಶೇಷ ಆಸಕ್ತಿಗಳ ಕಾಳಜಿ ವಿದ್ಯಾರ್ಥಿಗಳಲ್ಲಿ ವಿಶೇಷ ಆಸಕ್ತಿಗಳನ್ನು ಗುರುತಿಸಿ ಕುತೂಹಲ ಜ್ಞಾನದ ಹಂಬಲ ಪ್ರೀತಿ ವಾತ್ಸಲ್ಯ ಸಂರಕ್ಷಣೆ ಭದ್ರತೆ ಹಲವಾರು ಧನಾತ್ಮಕ ಅಂಶಗಳನ್ನು ಬೆಳೆಸಿ ಒಲವುಗಳನ್ನು ಸರಿದೂಗಿಸುವ ಪ್ರಯತ್ನವನ್ನು ಮಾಡಬೇಕು ಕುಟುಂಬದ ಪಾತ್ರ ಮತ್ತು ಜವಾಬ್ದಾರಿಗಳು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತು ಸತ್ಯ ಮಗುವಿನ ಸಂಪೂರ್ಣ ವ್ಯಕ್ತಿತ್ವದ ಬೇರು ಕುಟುಂಬದಲ್ಲೇ ಇರುವುದು ಪ್ರೀತಿ ಸಹನೆ ನಡತೆ ಧೈರ್ಯ ಹಲವಾರು ಅಂಶಗಳು ಮೌಲ್ಯಗಳ ತೊಟ್ಟಿಲು ಕುಟುಂಬವೇ ಆಗಿರುತ್ತದೆ ಸಮಾಜದ ಪಾತ್ರ ಮತ್ತು ಜವಾಬ್ದಾರಿಗಳು ಕುಟುಂಬದ ಜೀವನದಲ್ಲಿ ಬೆಳೆದ ಮಕ್ಕಳು ಕಾಲಕ್ರಮೇಣ ಸಮಾಜದಲ್ಲಿ ಭಾಗವಹಿಸುವುದು ಅನಿವಾರ್ಯವಾಗಿರುತ್ತದೆ ಥ್ಯಾಂಕ್ ಯು